हाय डियर स्टूडेंट्स, नमस्कार विद्यार्थीगणे. आई एम गोपाल, असिस्टेंट प्रोफेसर, डिपार्टमेंट ऑफ कॉलेज एजुकेशन. स्टूडेंट्स, वी हैव डिस्कस अबाउट मेडिवल इंडिया इन मेडिवल हिस्ट्री. टुडे वी हैव डिस्कस अबाउट 16th सेशन महम्मद बिन तुगलक. ಈ ಒಂದು ಸೆಷನ್ನಲ್ಲಿ ನಾವು ಮಹಮ್ಮದ್ ಬಿನ್ ತುಘಲಕ್ಕನ ಜೀವನ ಮತ್ತು ಸಾಧನೆಗಳನ್ನು ತಿಳ್ಕೊಳ್ಳೋಣ. ವಾಟ್ ಈಸ್ ದ ಲರ್ನಿಂಗ್ ಅಬ್ಜೆಕ್ಟಿವ್ ಅಬೌಟ್ ದಿಸ್ ಸೆಷನ್? ಲೈಫ್ ಅಂಡ್ ಅಚೀವ್ಮೆಂಟ್ಸ್ ಆಫ್ ಮಹಮ್ಮದ್ ಬಿನ್ ತುಘಲಕ್. ನಾವು ಈ ಒಂದು ಸೆಷನ್ನಲ್ಲಿ ಮಹಮ್ಮದ್ ಬಿನ್ ತುಘಲಕ್ಕನ ಜೀವನ ಮತ್ತು ಸಾಧನೆಗಳನ್ನು ತಿಳ್ಕೊಳ್ಳೋಣ. ವಾಟ್ ಈಸ್ ದ ಸೆಷನ್ ಔಟ್ಕಮ್? ಈ ಒಂದು ಸೆಷನ್ನಲ್ಲಿ ನಾವು ಏನು ತಿಳ್ಕೊತೀವಿ? ಸ್ಟೂಡೆಂಟ್ಸ್ ವಿಲ್ ಏಬಲ್ ಟು ನೋ ಅಬೌಟ್ ಲೈಫ್ ಅಂಡ್ ಅಚೀವ್ಮೆಂಟ್ಸ್ ಆಫ್ ಮಹಮ್ಮದ್ ಬಿನ್ ತುಘಲಕ್. ವಿದ್ಯಾರ್ಥಿಗಳು ಈ ಒಂದು ಸೆಷನ್ನನ್ನು ಅಧ್ಯಯನ ಮಾಡೋದ್ರಿಂದ ಮಹಮ್ಮದ್ ಬಿನ್ ತುಘಲಕ್ನ ಜೀವನ ಮತ್ತು ಸಾಧನೆಗಳನ್ನು ತಿಳ್ಕೊತಾರೆ. Mainly, we have discussing about this session, early life of Mahmud bin Tughlaq, nature of Mahmud bin Tughlaq, internal difficulties of Mahmud bin Tughlaq, and finally, achievements of Mahmud bin Tughlaq. The first one is early life of Mahmud bin Tughlaq. Mahmud bin Tughlaq na. ಆರಂಭಿಕ ಜೀವನ ಹೇಗಿತ್ತು? ಮಹಮ್ಮದ್ ಬಿನ್ ತುಘಲಕ್ ವಾಸ್ ಸನ್ ಆಫ್ ಗಿಯಾಸುದ್ದೀನ್ ತುಘಲಕ್. ಗಿಯಾಸುದ್ದೀನ್ ತುಘಲಕ್ ವಾಸ್ ದ ಫೌಂಡರ್ ಆಫ್ ತುಘಲಕ್ ಡೈನಾಸ್ಟಿ. ಗಿಯಾಸುದ್ದೀನ್ ತುಘಲಕ್ ತುಘಲಕ್ ಸಂತತಿ ಸ್ಥಾಪಕ. ಅವನ ಮಗನೇ ಮಹಮ್ಮದ್ ಬಿನ್ ತುಘಲಕ್. ಮಹಮ್ಮದ್ ಬಿನ್ ತುಘಲಕ್ ವಾಸ್ ಬಾರ್ನ್ ಆನ್ 1290 ಅಟ್ ಮುಲ್ತಾನ್. 1290 ಮುಲ್ತಾನ್ನಲ್ಲಿ ದೀಪಲ್ಪುರದ ಹಿಂದೂ ರಾಜನಾದಂತಹ ಹಿಂದೂ ತಾಯಿಗೆ ಜನಿಸಿದಂತಹ ಮಗನೇ ಈ ಮಹಮ್ಮದ್ ಬಿನ್ ತುಘಲಕ್ ಆಗಿರ್ತಾನೆ. ಆ ಮಹಮ್ಮದ್ ಬಿನ್ ತುಘಲಕ್ಕನಿಗೆ ಅರ್ಲಿ ನೇಮ್ ವಾಸ್ ಜುನಾ ಖಾನ್. ಜುನಾ ಖಾನ್ ಅಂತ ಹೆಸರಿತ್ತು. ಮೂಲ ಹೆಸರು ಜುನಾ ಖಾನ್. ಲೇಟರ್ ಹಿಸ್ ಫಾದರ್ ಗೇವ್ ಹಿಸ್ ಸನ್ ಟೈಟಲ್ ಕಾಲ್ಡ್ ಉಲುಗ್ ಖಾನ್. ನಂತರದ ದಿನಗಳಲ್ಲಿ ಜುನಾ ಖಾನನಿಗೆ ತನ್ನ ತಂದೆಯಾದಂತಹ ಗಿಯಾಸುದ್ದೀನ್ ತುಘಲಕ್ ಉಲುಗ್ ಖಾನ್ ಎಂಬ ಬಿರುದನ್ನು ಕೊಡ್ತಾನೆ ತನ್ನ ಮಗನಿಗೆ. ತನ್ನ ಧೈರ್ಯ ಮತ್ತು ಸಾಹಸಗಳನ್ನು ನೋಡಿ ಅರ್ಲಿ ಮಹಮ್ಮದ್ ಬಿನ್ ತುಘಲಕ್ ಆರ್ ಜುನಾ ಖಾನ್ ಹೆಲ್ಪ್ಡ್ ಈಸ್ ಫಾದರ್ ಗಿಯಾಸುದ್ದೀನ್ ತುಘಲಕ್. ಆರಂಭಿಕ ದಿನಗಳಲ್ಲಿ ಮಹಮ್ಮದ್ ಬಿನ್ ತುಘಲಕ್ ಏನು ಮಾಡ್ತಾ ಇರ್ತಾನೆ, ತನ್ನ ತಂದೆಗೆ ಸಹಾಯಕನಾಗಿ ಪಾತ್ರವನ್ನು ನಿರ್ವಹಣೆ ಮಾಡ್ತಾನೆ. ಅಲ್ಲಿ ಟೂ ಎಕ್ಸ್ಪೆಡಿಷನ್ ಅಗೇನೆಸ್ಟ್ ವಾರಂಗಲ್ ಥ್ರೂ ಮಹಮ್ಮದ್ ಬಿನ್ ತುಘಲಕ್. ಗಿಯಾಸುದ್ದೀನ್ ತುಘಲಕ್ ಏನು ಮಾಡ್ತಾನೆ, ಆರಂಭದಲ್ಲಿ ತನ್ನ ಮಗನ ನೇತೃತ್ವದಲ್ಲಿ ವಾರಂಗಲ್ನ ಮೇಲೆ ಎರಡು ದಾಳಿಗಳನ್ನು ನಡೆಸ್ತಾನೆ. ಅದು ಯಾವಾಗ ಅಂತೇಳಿದ್ರೆ 1300 ಮತ್ತು 1323. ಲೇಟರ್ ಜುನಾ ಖಾನ್ ಎಸ್ ಎ ಕಿಂಗ್ ಅಸೆಂಡೆಡ್ ಟು ದ ಥ್ರೋನ್ ಇನ್ ಫೆಬ್ರವರಿ 1325. 1325 ಗಿಯಾಸುದ್ದೀನ್ ತುಘಲಕ್ನ ಮರಣದ ನಂತರ ಜುನಾ ಖಾನ್ ಮಹಮ್ಮದ್ ಬಿನ್ ತುಘಲಕ್ ಎಂಬ ಬಿರುದಿನೊಂದಿಗೆ ದೆಹಲಿಯ ಸಿಂಹಾಸನವನ್ನು ಏರ್ತಾನೆ. ದಿಸ್ ಈಸ್ ದ ಅರ್ಲಿ ಲೈಫ್ ಆಫ್ ಮಹಮ್ಮದ್ ಬಿನ್ ತುಘಲಕ್. ದೆನ್ ವಿ ಹ್ಯಾವ್ ಡಿಸ್ಕಸ್ ಅಬೌಟ್ ನೇಚರ್ ಆಫ್ ಮಹಮ್ಮದ್ ಬಿನ್ ತುಘಲಕ್. ಮಹಮ್ಮದ್ ಬಿನ್ ತುಘಲಕ್ನ ಸ್ವಭಾವ ಎಂಥದ್ದು? ಮಹಮ್ಮದ್ ಬಿನ್ ತುಘಲಕ್ ವಾಸ್ ದ ಮೋಸ್ಟ್ ಅಂಡ್ ಎಕ್ಸ್ಟ್ರಾ ಆರ್ಡಿನರಿ ಮೊನಾರ್ಕ್
that ever set off on the throne of Delhi. Muhammad bin Tughlaq bahala extraordinary person. ಯಾರಿಗೂ ಇಲ್ಲದಿರುವಂತಹ ಒಂದು ಜ್ಞಾನವನ್ನಲ್ಲಿತ್ತು. ಇತಿಹಾಸದಲ್ಲಿ ಇವನ ಸ್ವಭಾವದ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ವೆದರ್ ಹಿ ವಾಸ್ ಎ ಜೀನಿಯಸ್, ಇವನು ವಿದ್ಯಾವಂತನೆ, ಲೊನಾಟಿಕ್, ಇನ್ ಐಡಿಯಲಿಸ್ಟ್, ವಿಷನರಿ, ಬ್ಲಡ್ ಥ್ರಿಸ್ಟಿ ಕರೆಂಟ್, ಬೆನರಟ್ ಕಿಂಗ್, ಹೆರೆಟಿಕ್ ಆರ್ ಡಿವೋಟ್ ಮುಸ್ಲಿಂ. ಅಂದರೆ ಮೊಹಮ್ಮದ್ ಬಿನ್ ತೊಗಲಕ್ ತನ್ನಲ್ಲಿದ್ದಂತಹ ಅಪಾರವಾದ ಜ್ಞಾನದಿಂದ ಒಂದು ಕಡೆ ಜ್ಞಾನವಂತನಾಗಿ ಕಾಣಿಸ್ತಾನೆ, ಇನ್ನೊಂದು ಕಡೆ ಹುಚ್ಚು ಸ್ವಭಾವನಾಗಿ ಕಾಣಿಸ್ತಾನೆ. ಅದಕ್ಕೆ ಇಷ್ಟ ಅನ್ಸ ಹೇಳೋದು, ಇವನು ನಿಷ್ಠಾವಂತ ಮುಸಲ್ಮಾನನೇ, ಒಬ್ಬ ಪ್ರಜ್ಞಾವಂತನೇ, ಅಥವಾ ಏನು ಗೊತ್ತಿಲ್ಲದೇ ಇರುವಂಥವನೇ ಅಂತ ಹೇಳ್ಬಿಟ್ಟು ಈ ಇತಿಹಾಸಕಾರರು ಅವನ ಬಗ್ಗೆ ಹೇಳ್ತಾರೆ. ಅಕಾರ್ಡಿಂಗ್ ಟು ಬರ್ನಿ, ನೋ ಒನ್ ಕುಡ್ ಎಕ್ಸೆಲ್ ಹಿಮ್ ಇನ್ ಕಂಪೋಸಿಷನ್ ಅಂಡ್ ಕ್ಯಾಲಿಯೋಗ್ರಫಿ. ಮೊಹಮ್ಮದ್ ಬಿನ್ ತೊಗಲಕ್ಕನಿಗೆ ಇನ್ನೊಬ್ಬರನ್ನು ಹೋಲಿಕೆ ಮಾಡೋದಕ್ಕಾಗಲ್ಲ, ಅವನ ಜ್ಞಾನ ಆ ರೀತಿ ಇತ್ತು. ಅಕಾರ್ಡಿಂಗ್ ಟು ಈ ಬಂದ್ಬಿಟ್ಟುಟ ಹಿ ಸೇಸ್ ವಾಟ್ ಹಿ ಸೇಸ್ ಸ್ಟ್ರೇಂಜ್ ಪರ್ಸನ್ ಇನ್ ದ ಏಜ್. ಆ ಮಧ್ಯಕಾಲೀನ ಇತಿಹಾಸದಲ್ಲಿ ಮೊಹಮ್ಮದ್ ಬಿನ್ ತೊಗಲಕ್ಕು ಒಬ್ಬ ಸ್ಟ್ರೇಂಜ್ ಪರ್ಸನ್ ಆಗಿ ಕಾಣ್ತಾ ಇದ್ದ, ವಿಶೇಷ ವ್ಯಕ್ತಿ. ಯಾರೂ ಸಹ ಅವನನ್ನು ಅವನಲ್ಲಿರುವುದು ಏನು ಅಂತ ಹೇಳ್ಬಿಟ್ಟು ಕನ್ನಡಕ್ಕೆ ಆಗ್ತಾ ಇರಲಿಲ್ಲ. ಆ ಥರ ಅಕಾರ್ಡಿಂಗ್ ಟು ವಿ ಎ ಸ್ಮಿತ್ ಹಿ ವಾಸ್ ಮಿಕ್ಸ್ಚರ್ ಆಫ್ ಟು ಅಪೋಸಿಟ್ಸ್. ಇಂಗ್ಲೀಷ್ ಇತಿಹಾಸಕಾರನಾದಂಥ ಅಥವಾ ಈಸ್ಟ್ ಇಂಡಿಯಾ ಕಂಪನಿ ಇತಿಹಾಸಕಾರನಾದಂಥ ವಿ ಎ ಸ್ಮಿತ್ ಹೇಳ್ತಾನೆ, ಹಿ ವಾಸ್ ಎ ಮಿಕ್ಸ್ಚರ್ ಆಫ್ ಟು ಅಪೋಸಿಟ್ಸ್, ವೈರುಧಗಳ ಮಿಶ್ರಣ. ಈ ಕಡೆ ಒಳ್ಳೆಯದು ಹೌದು, ಆ ಕಡೆ ಕೆಟ್ಟದ್ದು ಹೌದು ಅನ್ನೋ ರೀತಿ ಮೊಹಮ್ಮದ್ ಬಿನ್ ತೊಗಲಕ್ಕೂ ಏನು ಅಂತ ತಿಳ್ಕೊಳ್ಳೋದಕ್ಕಾಗ್ತಾ ಇರಲಿಲ್ಲ ಅಂತ ಹೇಳ್ತಾನೆ. ಲೇಟರ್ ಸ್ಟ್ಯಾನ್ಲಿ ಲೆನ್ಪೋಲ್ ಸೇಡ್ ಹಿ ವಾಸ್ ಎ ಮ್ಯಾನ್ ಆಫ್ ನಾಲೆಡ್ಜ್. ಅವನು ಸ್ಟ್ಯಾನ್ಲಿ ಲೆನ್ಪೋಲ್ ಪ್ರಕಾರ ಮೊಹಮ್ಮದ್ ಬಿನ್ ತೊಗಲಕ್ಕು ಅಗಾಧ ಜ್ಞಾನವಂತ, ಅವನನ್ನು ನೋಡಿದ್ರೇ ಒಂದು ಜ್ಞಾನ ನಿಧಿ ಇದ್ದ ಹಾಗೆ ಅಂತ ಹೇಳ್ಬಿಟ್ಟು ಸ್ಟ್ಯಾನ್ಲಿ ಲೆನ್ಪೋಲ್ ಹೇಳ್ತಾರೆ. ಹಿ ಹ್ಯಾಸ್ ಬೀನ್ ರಿಸೀವ್ಡ್ ಆಸ್ ಎ ಮಿಕ್ಸ್ಚರ್ ಆಫ್ ಟು ಅಪೋಸಿಟ್ಸ್. ಸಾಮಾನ್ಯವಾಗಿ ಅನೇಕ ಇತಿಹಾಸಗಳು ಈ ಮಾತನ್ನು ಹೇಳ್ಕೊತಾ ಬರ್ತಾರೆ, ಮೊಹಮ್ಮದ್ ಬಿನ್ ತೊಗಲಕ್ಕು ವೈರುಧ್ಯಗಳ ಮಿಶ್ರಣ ಎಲ್ಲ ಇತ್ತು ಅವನಲ್ಲಿ. ಅವನೊಬ್ಬ ಪಂಡಿತ, ಒಬ್ಬ ರಾಜ, ಒಬ್ಬ ಸಾಹಿತಿ ಮತ್ತು ಒಬ್ಬ ರಾಜಕಾರಣಿ, ಈ ರೀತಿ ಎಲ್ಲ ಸಹ ಅವನ ಸ್ವಭಾವವನ್ನು ಮಿಕ್ಸ್ಚರ್ ಎಲ್ಲ ಒಳಗೊಂಡಿರುತ್ತೆ ಅಂತ ಹೇಳ್ತಾರೆ. ಇನ್ 1325 ಮೊಹಮ್ಮದ್ ಬಿನ್ ತೊಗಲಕ್ ಕೇಮ್ ಟು ದ ಪವರ್, ಬಟ್ ಈ ಫೇಸ್ಡ್ ಸಮ್ ಡಿಫಿಕಲ್ಟೀಸ್, ಇಂಟರ್ನಲ್ ಡಿಫಿಕಲ್ಟೀಸ್. ವಾಟ್ ಆರ್ ದ ಇಂಟರ್ನಲ್ ಡಿಫಿಕಲ್ಟೀಸ್? ಮೊಹಮ್ಮದ್ ಬಿನ್ ತೊಗಲಕ್ಕು 1325 ಅಧಿಕಾರಕ್ಕೆ ಬಂದರೂ ಸಹ ತನ್ನ ತಂದೆಯ ಮರಣದ ನಂತರ ಅಧಿಕಾರಕ್ಕೆ ಬರ್ತಾನೆ. ಆ ಸಮಯದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಅಂತಹ ಸಮಸ್ಯೆಗಳೇನು? ಸಮ್ ನೋಬಲ್ಸ್ ಟ್ರೈ ಟು ಎಸ್ಟಾಬ್ಲಿಷ್ ಅನ್ ಇಂಡಿಪೆಂಡೆಂಟ್ ಕಿಂಗ್ಡಮ್ ಅಟ್ ಎ ಟೈಮ್. ಅನೇಕ ನೋಬಲ್ರು ಏನು ಮಾಡ್ತಾರೆ, ಮೊಹಮ್ಮದ್ ಬಿನ್ ತೊಗಲಕ್ಕನಿಗೆ ವಿರೋಧಿಗಳಾಗ್ತಾರೆ. ಅದಕ್ಕೂ ಸಾಮಾನ್ಯವಾದ ಕಾರಣ ಇದೆ, ತನ್ನ ತಂದೆಯ ಸಾವಿಗೆ ಮೊಹಮ್ಮದ್ ಬಿನ್ ತೊಗಲಕ್ಕೇ ಕಾರಣ ಅಂತ ಹೇಳ್ಬಿಟ್ಟು ಕೆಲವು ಇತಿಹಾಸಕಾರರು ಹೇಳಿರ್ತಾರೆ. ಈ ಕಾರಣವೂ ಇರ್ಬೋದು. ಅದಕ್ಕೋಸ್ಕರ ಮೊಹಮ್ಮದ್ ಬಿನ್ ತೊಗಲಕ್ಕನಿಗೆ, ಮೊಹಮ್ಮದ್ ಬಿನ್ ತೊಗಲಕ್ಕು ತನ್ನ ತಂದೆಯನ್ನು ಸಹ ನಂಬುತ್ತಾ ಇರಲಿಲ್ಲ, ತನ್ನ ತಂದೆ ಮೊಹಮ್ಮದ್ ಬಿನ್ ತೊಗಲಕ್ಕನ್ನು ಸಹ ನಂಬುತ್ತಾ ಇರಲಿಲ್ಲ. ಆ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದಕ್ಕೆ ಮೊಹಮ್ಮದ್ ಬಿನ್ ತೊಗಲಕ್ಕೆ ಗಿಯಾಸುದ್ದೀನ್ ತೊಗಲಕ್ಕನ್ನು ಕೊಲೆ ಮಾಡಿಸಿರ್ಬೋದು ಅಂತ ಹೇಳ್ಬಿಟ್ಟು ಒಂದು ಕಾರಣ ಇರುತ್ತೆ. ಆ ಕಾರಣಕ್ಕಿರ್ಬೋದು ಕೆಲವು ನೋಬಲ್ರು ಮೊಹಮ್ಮದ್ ಬಿನ್ ತೊಗಲಕ್ಕನ ವಿರುದ್ಧ ತಿರುಕು ಬಿದ್ದು ಸ್ವತಂತ್ರ ರಾಜ್ಯವನ್ನು ಕಟ್ಟುವ ಪ್ರವೃತ್ತಿಯನ್ನು ನಡೆಸ್ತಾ ಇದ್ದರು ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗುತ್ತೆ. ಅದೊಂದು ಸಮಸ್ಯೆಯಾಗಿ ಉದ್ಭವ ಆಯಿತು. ಬಹಾವುದ್ದೀನ್ ಗುರ್ಷಬ್ ರಿವೋಲ್ಟ್ ಅಗೇನೆಸ್ಟ್ ಮೊಹಮ್ಮದ್ ಬಿನ್ ತೊಗಲಕ್. ಮೊಹಮ್ಮದ್ ಬಿನ್ ತೊಗಲಕ್ಕನಿಗೆ ಸಹೋದರ ಸಂಬಂಧಿಯಾದಂತಹ ಬಹಾವುದ್ದೀನ್ ಗುರ್ಷಬ್ ಮೊಹಮ್ಮದ್ ಬಿನ್ ತೊಗಲಕ್ಕರ ವಿರುದ್ಧನೇ ತಿರುಗಿ ಬೀಳ್ತಾನೆ, ಸಾಗರದ ರಾಜ್ಯಪಾಲನಾಗಿರ್ತಾನೆ. ಅವನು ಮೊಹಮ್ಮದ್ ಬಿನ್ ತೊಗಲಕ್ಕರ ವಿರುದ್ಧ ತಿರುಗಿ ಬೀಳ್ತಾನೆ ಇದೇ ಸಮಯದಲ್ಲಿ. ಅದು ಸಹ ಅವನಿಗೆ
ಆಂತರಿಕ ಸಮಸ್ಯೆಯಾಗಿ ಕಾಡುತ್ತೆ. ಲೇಟರ್ 1327 ಉಲ್ತಾರ್ ಗವರ್ನರ್ ಆಲ್ಸೋ ರಿವೋಲ್ಟ್ ಅಗೇನಿಸ್ಟ್ ಮೊಹಮ್ಮದ್ ಬಿನ್ ತುಗಲಕ್ ಅಗೇನಿಸ್ಟ್ ಸುಲ್ತಾನ್. 1320 ಆ ಎರಡು ಸಮಸ್ಯೆಗಳ ಜೊತೆಗೆ ಮುಲ್ತಾನಿನ ರಾಜ್ಯಪಾಲನೂ ಸಹ ಮೊಹಮ್ಮದ್ ಬಿನ್ ತುಗಲಕ್ ವಿರುದ್ಧ ತಿರುಗಿ ಬೀಳ್ತಾನೆ. ಅದು ಒಂದು ಸಮಸ್ಯೆಯಾಗಿ ಕಾಡುತ್ತೆ. ಲೇಟರ್ 1328 ಇನ್ನೋವೇಷನ್ಸ್ ಆಫ್ ಮಂಗೋಲ್, ದಿಟ್ ಈಸ್ ಒನ್ ಆಫ್ ದ ಮೈನ್ ಪ್ರಾಬ್ಲಮ್ ಆಫ್ ಸುಲ್ತಾನ್ಸ್. ಅಟ್ ಆಲ್ ದ ಟೈಮ್ ತಮರಿಷ್ ಖಾನ್ ವಾಸ್ ದ ಲೀಡರ್ ಆಫ್ ಮಂಗೋಲ್ ಲೀಡರ್. ತಮರಿಷ್ ಖಾನ್ ನೇತೃತ್ವದಲ್ಲಿ 1328 ಮೊಹಮ್ಮದ್ ಬಿನ್ ತುಗಲಕ್ ಅಧಿಕಾರದಲ್ಲಿರಬೇಕಾದ್ರೆ ಮಂಗೋಲರು ದಾಳಿ ನಡೆಸ್ತಾರೆ. ಈ ರೀತಿಯಾಗಿ ಮೊಹಮ್ಮದ್ ಬಿನ್ ತುಗಲಕ್ ಅಧಿಕಾರಕ್ಕೆ ಬಂದಾಗ ಆ ಸಮಸ್ಯೆಗಳೇ ಅವನ ಮುಂದೆ ಇತ್ತು. ಈ ಸಮಸ್ಯೆಗಳನ್ನು ಯಾವ ರೀತಿ ಫೇಸ್ ಮಾಡ್ತಾನೆ, ಯಾವ ರೀತಿ ಸಾಧಿಸ್ತಾನೆ, ಅದೇ ಮುಂದಿನದ ಮುಂದಿದಾಗುತ್ತೆ. ಅಚೀವ್ಮೆಂಟ್ಸ್ ಆಫ್ ಮೊಹಮ್ಮದ್ ಬಿನ್ ತುಗಲಕ್, ವಾಟ್ ಆರ್ ದ ಅಚೀವ್ಮೆಂಟ್ಸ್? ಅವನಿಗೆ ಆಂತರಿಕ ಸಮಸ್ಯೆಗಳೇನಿತ್ತು, ಅದನ್ನು ದಾಟಿ ಯಾವ ರೀತಿ ಅವನು ಬರ್ತಾನೆ ಮತ್ತು ಯಾವ ರೀತಿ ಸಮಸ್ಯೆಗಳನ್ನು ಸಾಧಿಸ್ತಾನೆ, ನಿವಾರಣೆ ಮಾಡ್ಕೊತಾನೆ. ಮೊದಲಿಗೆ ರಿಲಿಜಿಯಸ್ ಆಟಿಟ್ಯೂಡ್ ಆ್ಯಂಡ್ ಥಿಯರಿ ಆಫ್ ಕಿಂಗ್ಶಿಪ್. ಮೊಹಮ್ಮದ್ ಬಿನ್ ತುಗಲಕ್ಕು ಧಾರ್ಮಿಕ ಆಚರಣೆಗಳಿದಾವಲ್ಲ, ತನ್ನ ರಾಜ್ಯದಲ್ಲಿ ಆಡಳಿತದಿಂದ ಧರ್ಮವನ್ನು ಪ್ರತ್ಯೇಕ ಮಾಡ್ತಾನೆ, ಎಲ್ಲ ಧರ್ಮಗಳನ್ನು ಸಮಾನ ದೃಷ್ಟಿಯಲ್ಲಿ ನೋಡ್ತಾನೆ ಮತ್ತು ತಾನು ಅಳವಡಿಸಿಕೊಂಡಂತಹ ರಾಜತ್ವ ಸಿದ್ಧಾಂತ ಬಲ್ಬನ್ನನ ರಾಜತ್ವ ಸಿದ್ಧಾಂತವನ್ನು ಮೊಹಮ್ಮದ್ ಬಿನ್ ತುಗಲಕ್ಕೂ ಸಹ ಅಳವಡಿಸ್ಕೊತಾನೆ. ಆ ರೀತಿ ಎಲ್ಲ ಧರ್ಮೀಯ ಎಲ್ಲ ಧರ್ಮದ ಧಾರ್ಮಿಕ ಮುಖಂಡರನ್ನು ತನ್ನ ಸಭೆಗಳಿಗೆ ಚರ್ಚೆಗಳಿಗೆ ಆಹ್ವಾನಿಸ್ತಾನೆ, ಅವ್ರ ಜೊತೆ ಚರ್ಚೆ ಮಾಡ್ತಾನೆ. ಹಿಂದೂಗಳ ಹಬ್ಬವಾದಂತಹ ಹೋಳಿ ಹಬ್ಬದಲ್ಲಿ ಮೊಹಮ್ಮದ್ ಬಿನ್ ತುಗಲಕ್ ಭಾಗವಹಿಸ್ತಾನೆ. ದೆನ್ ರೆವಿನ್ಯೂ ರಿಫಾರ್ಮ್ಸ್, ವಾಟ್ ಈ ಶುಡ್ ಡೂ? ಮೊಹಮ್ಮದ್ ಬಿನ್ ತುಗಲಕ್ ಎಸ್ಟಾಬ್ಲಿಷ್ಡ್ ನ್ಯೂ ಡಿಪಾರ್ಟ್ಮೆಂಟ್ ಇನ್ ಅಗ್ರಿಕಲ್ಚರ್ ಕಾಲ್ಡ್ ಎಸ್ ದಿವಾನಿ ಕೋಹಿ. ಮೊಹಮ್ಮದ್ ಬಿನ್ ತುಗಲಕ್ ಏನು ಮಾಡ್ತಾನೆ, ಕಂದಾಯ ಸುಧಾರಣೆ ಮಾಡೋದಕ್ಕೆ ಆ ಒಂದು ಅದಕ್ಕೆ ಸರಿ ಹೊಂದುವ ಹಾಗೇ ಕೃಷಿ ಇಲಾಖೆಯನ್ನು ಸಹ ಸುಧಾರಣೆ ಮಾಡೋ ಉದ್ದೇಶಕ್ಕೆ ದಿವಾನಿ ಕೋಹಿ ಎಂಬ ಇಲಾಖೆಯನ್ನು ಆರಂಭ ಮಾಡ್ತಾನೆ. ನೆಕ್ಸ್ಟ್ ಅದೇ ರೀತಿಯಾಗಿ ಅವನು ರಾಜ್ಯದ ಆದಾಯವನ್ನು ದ್ವಿಗುಣಗೊಳಿಸುವ ಸಲುವಾಗಿ ಕಂದಾಯವನ್ನು ಸಹ ಕೆಲವು ಪ್ರಾಂತ್ಯಗಳಲ್ಲಿ ಹೆಚ್ಚಿಗೆ ಮಾಡ್ತಾನೆ. ರಾಜ್ಯದ ಎಲ್ಲ ಪ್ರಾಂತ್ಯಗಳಲ್ಲೂ ಸಹ ಕಂದಾಯವನ್ನು ಹೆಚ್ಚಿಗೆ ಮಾಡೋದಿಲ್ಲ, ಎಲ್ಲಿ ಎಲ್ಲಿ ಆದಾಯ ಜಾಸ್ತಿ ಇರುತ್ತೆ ಅಂತಹ ಪ್ರದೇಶಗಳಲ್ಲಿ ಕಂದಾಯವನ್ನು ಹೆಚ್ಚಿಗೆ ಮಾಡಿ ರೆವಿನ್ಯೂ ರಿಫಾರ್ಮ್ಸನ್ನು ಮಾಡ್ತಾನೆ ಅಂತ. ನೆಕ್ಸ್ಟ್ ಫಾರಿನ್ ಪಾಲಿಸಿ ಆಫ್ ಮೊಹಮ್ಮದ್ ಬಿನ್ ತುಗಲಕ್, ವಾಟ್ ಆರ್ ದ ಫಾರಿನ್ ಪಾಲಿಸೀಸ್ ಆಫ್ ಮೊಹಮ್ಮದ್ ಬಿನ್ ತುಗಲಕ್? ಮೊಹಮ್ಮದ್ ಬಿನ್ ತುಗಲಕ್ ವಿದೇಶಗಳೊಂದಿಗೂ ಸಹ ರಾಜತಾಂತ್ರಿಕ ಸಂಬಂಧವನ್ನು ಹೊಂದಿರ್ತಾನೆ. ಯಾವ್ಯಾವ ವಿದೇಶಗಳೊಂದಿಗೆ ಮೊಹಮ್ಮದ್ ಬಿನ್ ತುಗಲಕ್ ರಾಜತಾಂತ್ರಿಕ ಸಂಬಂಧ ಹೊಂದಿದ್ದ ನಮಗೆ ಯಾವ ರೀತಿ ತಿಳಿಯುತ್ತೆ? ಫೆರಿಸ್ತಾ ಪ್ರಕಾರ ಮೊಹಮ್ಮದ್ ಬಿನ್ ತುಗಲಕ್ ಚೀನಾದೊಂದಿಗೆ ರಾಜತಾಂತ್ರಿಕ ಸಂಬಂಧ ಹೊಂದಿದ್ದ ಅಂತ ಹೇಳ್ತಾರೆ. ನೆಕ್ಸ್ಟ್ ಇನ್ನು ಯಾವ ರಾಜ್ಯದೊಂದಿಗೆ ಒಂದು ರಾಜತಾಂತ್ರಿಕ ಸಂಬಂಧ ಹೊಂದಿದ್ದ ಅಂತೇಳಿದ್ರೆ ಸಿಲೋನ್, ನೆಕ್ಸ್ಟ್ ಇರಾನ್, ಪರ್ಷ್ಯಾ ಇಂತಹ ದೇಶಗಳ ಜೊತೆಯೂ ಸಹ ರಾಜತಾಂತ್ರಿಕ ಸಂಬಂಧವನ್ನು ಹೊಂದಿ ಅವನ ಸಾಧನೆಯನ್ನು ಸ್ವಲ್ಪ ಮಟ್ಟಿಗೆ ಮುಂದುವರಿಸ್ತಾನೆ. ಮಂಗೋಲ್ ಪಾಲಿಸಿ, ವಾಟ್ ಈಸ್ ದ ಮಂಗೋಲ್ ಪಾಲಿಸಿ ಆಫ್ ಮೊಹಮ್ಮದ್ ಬಿನ್ ತುಗಲಕ್? ಮೊಹಮ್ಮದ್ ಬಿನ್ ತುಗಲಕ್ ಮಂಗೋಲರೊಂದಿಗೆ ಹೊಂದಾಣಿಕೆಯ ನೀತಿಯನ್ನು ಅನುಸರಿಸ್ತಾನೆ. ಅದು ಯಾವ ರೀತಿ? ಮಂಗೋಲರನ್ನು ಸಮಾಧಾನ ಪಡಿಸುವ ನೀತಿ ಅಥವಾ ತೃಪ್ತಿಪಡಿಸುವ ನೀತಿಯನ್ನು ತನ್ನ ರಾಜತಾಂತ್ರಿಕ ನೀತಿಗಳು ಅಳವಡಿಸಿಕೊಂಡು ಮಂಗೋಲರೊಂದಿಗೆ ಯುದ್ಧ ಮಾಡದೆ ಮಾತುಕತೆಯೊಂದಿಗೆ ಪರಿಹರಿಸಿ ಮಂಗೋಲರ ದಾಳಿಗಟ್ಟುಗಳನ್ನು ತಡೆಗಟ್ಟುತ್ತಾನೆ. ಅದು ಒಂದು ಅವನ ಅಚೀವ್ಮೆಂಟೇ. ನೆಕ್ಸ್ಟು ಡೆಕ್ಕನ್ ಪಾಲಿಸಿ ಆಫ್ ಮೊಹಮ್ಮದ್ ಬಿನ್ ತುಗಲಕ್. ಮೊಹಮ್ಮದ್ ಬಿನ್ ತುಗಲಕ್ ಆಸ್ ಎ ಪ್ರಿನ್ಸ್, ಹಿ ವಾಸ್ ಇನ್
1322-1323 early two expedition against Warangal. Warangal na mele tanna tandeya kaladallene 1323-1322 ದಾಳಿಗಳನ್ನು ಮಾಡಿದ ಅನುಭವ ಇರುತ್ತೆ. ನೆಕ್ಸ್ಟ್ ತಾನು ಅಧಿಕಾರಕ್ಕೆ ಬಂದ ಮೇಲೆ ವಾರಂಗಲ ಮೇಲೆ ದಾಳಿ ಮಾಡಿ ವಶಪಡಿಸ್ಕೊಂಡು ತನ್ನ ರಾಜ್ಯದಲ್ಲಿ ವಿಲೀನ ಮಾಡ್ಕೊತಾನೆ. ದಕ್ಕನ್ ನೀತಿಯಲ್ಲಿ ದಕ್ಷಿಣ ಭಾರತವನ್ನು ಆಕ್ರಮಿಸಿದ ಮೊದಲ ದೆಹಲಿ ಸುಲ್ತಾನ ಮಹಮ್ಮದ್ ಬಿನ್ ತುಗ್ಲಕ್ ಆಗ್ತಾನೆ. ವಾರಂಗಲ್ ಆಕ್ರಮಣ ಮಾಡ್ತಾನೆ, ಮಧುರೈ ಆಕ್ರಮಣ ಮಾಡ್ತಾನೆ, ದೋರ ಸಮುದ್ರ ಆಕ್ರಮಣ ಮಾಡ್ತಾನೆ. ಈ ವಾರಂಗಲ್ನನ್ನು ಆಕ್ರಮಣ ಮಾಡಿಕೊಂಡಂತಹ ಮಹಮ್ಮದ್ ಬಿನ್ ತೊಗಲಕ್ಕು ವಾರಂಗಲ್ಗೆ ಸುಲ್ತಾನ್ಪುರ ಅಂತ ಹೇಳಿಬಿಟ್ಟು ಹೆಸರಿಡ್ತಾನೆ. ದೀಸ್ ಆರ್ ದ ಅಚೀವ್ಮೆಂಟ್ಸ್ ಆಫ್ ಮಹಮ್ಮದ್ ಬಿನ್ ತೊಗಲಕ್. ದಿಸ್ ಸೆಷನ್ ವಾಟ್ ಈಸ್ ದ ಸಮ್ಮರಿ? ಮಹಮ್ಮದ್ ಬಿನ್ ತೊಗಲಕ್ ವಾಸ್ ದ ಸನ್ ಆಫ್ ಗಿಯಾಸುದ್ದೀನ್ ತೊಗಲಕ್. ಹಿ ವಾಸ್ ಎ ನಾಟ್ ಎ ಬೆಸ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ಹಿಸ್ ಫಾದರ್ ಗಿಯಾಸುದ್ದೀನ್ ತೊಗಲಕ್. ತನ್ನ ತಂದೆಯೊಂದಿಗೆ ಉತ್ತಮ ಸಂಬಂಧನೇ ಹೊಂದಿರಲಿಲ್ಲ. ಅದು ಸಹ ಮಹಮ್ಮದ್ದೀನ್ ತೊಗಲಕ್ ಮತ್ತು ಗಿಯಾಸುದ್ದೀನ್ ತೊಗಲಕ್ರ ಮಧ್ಯೆ ವಿಭೇದಗಳಿತ್ತು ಅಂತ ಹೇಳ್ತಾರೆ. ತನ್ನ ತಂದೆ ಗಿಯಾಸುದ್ದೀನ್ ತೊಗಲಕ್ ವಾಸ್ 1325 ಗಿಯಾಸುದ್ದೀನ್ ತೊಗಲಕ್ ತೀರ್ಕೊಂತಾನೆ. ಅದೇ ಸಮಯಕ್ಕೆ ಮಹಮ್ಮದ್ ಬಿನ್ ತೊಗಲಕ್ಕು ಸುಲ್ತಾನ್ ಸಹ ಆಗ್ತಾನೆ. 1351 ಆಳ್ವಿಕೆಯನ್ನು ಮಾಡ್ತಾನೆ. ಮಹಮ್ಮದ್ ಬಿನ್ ತೊಗಲಕ್ ಹ್ಯಾವ್ ಇಂಟರ್ನಲ್ ಚಾಲೆಂಜಸ್ ಬಟ್ ಹಿ ಈಸ್ ಸಕ್ಸೀಡೆಡ್. ಆ ಒಂದು ಆಂತರಿಕ ಸಮಸ್ಯೆಗಳಿರಿತ್ತು, ಆ ಸಮಸ್ಯೆಗಳಿಂದ ಆಂತರಿಕ ದಂಗೆಗಳಾಗ್ತಾ ಇತ್ತು, ಅವುಗಳನ್ನು ಸಹ ತಡೀತಾನೆ. ಮಂಗೋಲರು ದಾಳಿಗಳಾಗ್ತಾ ಇತ್ತು, ಅವನು ಸಹ ತಡೀತಾನೆ ಅಂತ. ರಿಲಿಜಿಯಸ್ ಪಾಲಿಸಿ, ನಾನು ಆಗಲೇ ಹೇಳಿದೆ, ಹಿ ವಾಸ್ ದ ಫಸ್ಟ್ ಸುಲ್ತಾನ್ ಟು ಪಾರ್ಟಿಸಿಪೇಟ್ ಹೋಲಿ. ಹಿಂದೂಗಳ ಹಬ್ಬವಾದಂತಹ ಹೋಲಿಯಲ್ಲಿ ಭಾಗವಹಿಸಿದಂತಹ ಮೊದಲ ದೆಹಲಿ ಸುಲ್ತಾನ. ಈ ರೀತಿ ಮಹಮ್ಮದ್ ಆರಂಭಿಕ ಜೀವನಗಳನ್ನು ನಾವು ಅಧ್ಯಯನ ಮಾಡಿದ್ವಿ, ಅವನ ಆಂತರಿಕ ಸಮಸ್ಯೆಗಳನ್ನು ನೋಡಿದ್ವಿ. ನೆಕ್ಸ್ಟ್ ಅವನ ಒಂದು ಸಾಧನೆಗಳನ್ನು ಸಹ ಮತ್ತು ಅವನ ಸ್ವಭಾವ ಇಂಥದ್ದು ನೋಡಿದ್ವಿ, ಅವನ ಸಾಧನೆಗಳು ಸಹ ನೋಡಿದ್ವಿ. ಈಗ ಈ ಒಂದು ಸೆಷನ್ಗೆ ಸಂಬಂಧಪಟ್ಟ ಹಾಗೆ ನಾನು ಕೆಲವು ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಕೊಡ್ತೀನಿ. ಹೂ ವಾಸ್ ದ ಫೌಂಡರ್ ಆಫ್ ತುಗ್ಲಕ್ ಡೈನಾಸ್ಟಿ? ನಾನು ಮೊದಲೇ ಹೇಳಿದ್ದೆ, ತುಗ್ಲಕ್ ಸಂತತಿಯ ಸ್ಥಾಪಕ ಯಾರು? ಆನ್ಸರ್ ಬಿ, ಯಾರಾಗಿದ್ದಾರೆ? ಗಿಯಾಸುದ್ದೀನ್ ತುಗ್ಲಕ್. ನೇಮ್ ದ ಫಾದರ್ ಆಫ್ ಮಹಮ್ಮದ್ ಬಿನ್ ತುಗ್ಲಕ್. ಮಹಮ್ಮದ್ ಬಿನ್ ತುಗ್ಲಕ್ನ ತಂದೆಯನ್ನು ಹೆಸರಿಸಿ. ವಾಸ್ ದ ಫಾದರ್ ಆಫ್ ಮಹಮ್ಮದ್ ಬಿನ್ ತುಗ್ಲಕ್? ಆನ್ಸರ್ ವಾಸ್ ಗಿಯಾಸುದ್ದೀನ್ ತುಗ್ಲಕ್. ಇನ್ ವಿಚ್ ಇಯರ್ ಮಹಮ್ಮದ್ ಬಿನ್ ತುಗ್ಲಕ್ ಕೇಮ್ ಟು ದ ಪವರ್? 1325 ಮಹಮ್ಮದ್ ಬಿನ್ ತುಗ್ಲಕ್ ಕೇಮ್ ಟು ದ ಪವರ್. ಆನ್ಸರ್ ಸಿ. ವಿಚ್ ಈಸ್ ದ ಕ್ಯಾಪಿಟಲ್ ಆಫ್ ಮಹಮ್ಮದ್ ಬಿನ್ ತುಗ್ಲಕ್? ಮಹಮ್ಮದ್ ಬಿನ್ ತುಗ್ಲಕ್ನ ರಾಜಧಾನಿ ಯಾವುದಾಗಿತ್ತು? ಆನ್ಸರ್ ಬಿ, ಡೆಲ್ಲಿ. ಹೂ ವಾಸ್ ಇಬನ್ ಬಟೂಟಾ? ಇಬನ್ ಬಟೂಟಾ ಯಾರು? ಇಬನ್ ಬಟೂಟಾ ವಾಸ್ ಎ ಮೊರಾಕೋ ಟ್ರಾವೆಲರ್ ಆರ್ ರೈಟರ್. ಆನ್ಸರ್ ಎ. ಈ ಒಂದು ಸೆಷನ್ಗಾಗಿ ನಾನು ರೆಫ್ರೆನ್ಸ್ ಮಾಡಿದಂತಹ ಪುಸ್ತಕಗಳು ಈಗ ಒಂದು ಲಿಸ್ಟಲ್ಲಿ ಹಾಕಿದ್ದೀನಿ. ಸತೀಶ್ ಚಂದ್ರ, ಇರ್ಫಾನ್ ಹಬೀಬ್, ಫಾರೂಕಿ ಸಲ್ಮಾ ಅಹಮದ್. ಈ ಕೃತಿಗಳನ್ನು ಅಧ್ಯಯನ ಮಾಡಿದ್ದೀನಿ. ನೀವು ಬೇಕಾದರೆ ಇನ್ನೂ ಹೆಚ್ಚಿನ ಕೃತಿಗಳನ್ನು ಅಧ್ಯಯನ ಮಾಡ್ಬೋದು. ಥ್ಯಾಂಕ್ ಯು.